पवर टीवी कॉलमाडी ओटमाडी अभियान के भर्जरी रेस्पॉन्स मोदल क्षेत्र हरपनहळ्ळी विधानसभा क्षेत्र चुनाव पूर्व समीक्षे पवर टीवी इलेक्शन सेंटर आरंभ आगे सरिया नम करे स्वीक प्रक्रिया आरंभ आगे हरपनहळ्ळी क्षेत्र मतदार भर्जरी रेस्पॉन्स कूड़ा नॉन्स्टॉप करे बरता है ಒಂದು ಕರೆ ಆದಮೇಲೆ ಇನ್ನೊಂದು ಆ ರೀತಿಯಲ್ಲಿ ಸಕತ್ ರೆಸ್ಪಾನ್ಸ್ ಆ ಕ್ಷೇತ್ರದ ಮತದಾರರು ನೀಡುತ್ತಿದ್ದಾರೆ ನಿರಂತರವಾಗಿ ಅಲ್ಲಿಂದ ಕರೆಗಳು ಬರ್ತಾ ಇದೆ ಇದು ಅತಿಶಯೋಕ್ತಿ ಅಲ್ಲ ಹೇಳಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದಲ್ಲ ಸಂಪೂರ್ಣವಾಗಿ ಒಂದು ನಿಮಿಷವೂ ಟೈಮ್ ಸಿಗದೇ ಇರೋ ರೀತಿಯಲ್ಲಿ ಕಾಲ್ ಬರ್ತಾ ಇದೆ ಹಾಗಾದ್ರೆ ಹರಪನಹಳ್ಳಿ ಕ್ಷೇತ್ರದ ರೆಸ್ಪಾನ್ಸ್ ಹೇಗಿದೆ ಯಾವ ರೀತಿಯಲ್ಲಿ ಕಾಲ್ ಬರ್ತಿದೆ ಇಲ್ಲಿ ಯಾರು ಲೀಡ್ ಯಾರು ಇಲ್ಲಿ ಕೆಳಗಡೆ ಬೀಳೋ ಸಾಧ್ಯತೆ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ ನೀಡ್ತಾ ಹೋಗ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಅರುಣ್ ಸರ್ ಈಗ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ ಅರುಣ್ ಸರ್ ಹರಪನಹಳ್ಳಿ ಕ್ಷೇತ್ರದ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ इलेक्शन सर्वे स्टार्ट 45 निमिष आगे टेंटेटिव नंबर ऑफ कॉल्स रीतल रेस्पॉन्स सर ओके थैंक यू प्रणोद इवत्तु नावु आय्के क्षेत्र हरपनहळ्ळि हरपनहळ्ळि अत्यंत डिफरेंट आगिरुवंत क्षेत्र वंदे वर्षदल्लि जिले कंडंत क्षेत्र ई हरपनहळ्ळि मोदलु दावणगेरेयल्लित्तु अदाद बळिक कळेद बारी एम पी रवींद्र इल्ली शासकर संदर्भदल्लि आगिन मुख्यमंत्री आगिदंत सिद्दरामय्यनवर मेले ओत्तड तंदु इदन्न बळ्ळारी जिल्लेगे सेर्पडे माडिसिदरु आर्टिकल 370 जे एनु बंदित्तु अदर ओंदु सौलभ्य पडेयलु हिंदुळिद जिल्ले हागागि हिंदुळिद क्षेत्र अभिवृद्धि माडक्के साध्य आगुत्ते अन्नोदु अवर उद्देश आगित्तु सरि बळ्ळारी जिल्ले आदमेले अदु निंतकोळ्ता नंतर नोडिद्रे होस जिल्ले आयितु विजयनगर विजयनगर जिल्लेगोस्कर बळ्ळारियन्न विभाग माडिद्रु ಬಳ್ಳಾರಿ ಜಿಲ್ಲೆಯಲ್ಲಿದ್ದಂತ ಹರಪನಹಳ್ಳಿ ಈಗ ವಿಜಯನಗರ ಕ್ಷೇತ್ರಕ್ಕೆ ಸೇರ್ಕೊಂಡಿದೆ ಹೀಗೆ ಒಂದು ವರ್ಷದಲ್ಲಿ ಮೂರು ಜಿಲ್ಲೆಗಳಿಗೆ ಇದು ಒಂದು ರೀತಿ ಫುಟ್ಬಾಲ್ ಆದಂಗ ಆಗೋಯ್ತು ಅದರ ಪರಿಣಾಮವಾಗಿ ಹರಪನಹಳ್ಳಿ ಯಾವುದೇ ವಿಷಯದಲ್ಲೂ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದು ಮೊದಲನೇ ಪ್ರಶ್ನೆ ಎರಡನೇದಾಗಿ ಈ ಹರಪನಹಳ್ಳಿ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಎಂ ಪಿ ಪ್ರಕಾಶ್ ಫ್ಯಾಮಿಲಿ ವರ್ಸಸ್ ಕರುಣಾಕರ್ ಫ್ಯಾಮಿಲಿ ಮೊದಲು ಎಂ ಪಿ ಪ್ರಕಾಶ್ ಸಜ್ಜನ ರಾಜಕಾರಣಿ ಜನತಾ ಪರಿವಾರದಲ್ಲಿದ್ದಂತವರು ಜಾತ್ಯತೀತ ಜನತಾ ದಳದಲ್ಲಿದ್ದಂತವರು ಬಳಿಕ ಕಾಂಗ್ರೆಸ್ ಗೆ ಬಂದಂತವರು ಉಪಮುಖ್ಯಮಂತ್ರಿ ಆಗಿದ್ದಂತವರು ಸಜ್ಜನ ರಾಜಕಾರಣಿ ಅಂತ ಹೆಸರಿಟ್ಕೊಂಡಿದ್ದಂತ ಎಂ ಪಿ ಪ್ರಕಾಶ್ ಅವರ ಕರ್ಮಭೂಮಿ ಆಗಿದ್ದಿದ್ದು ಇದೇ ಹರಪನಹಳ್ಳಿ ಅದಾದ ಬಳಿಕ ಎಂ ಪಿ ಪ್ರಕಾಶ್ ಅವರ ನಿಧನದ ಬಳಿಕ ಅವರ ಪುತ್ರ ಎಂ ಪಿ ರವೀಂದ್ರ ವರ್ಸಸ್ ಕರುಣಾಕರ್ ರೆಡ್ಡಿ ನಡೀತಾ ಬಂದಿತ್ತು ಕಳೆದ ಬಾರಿ 2018 ರ ಚುನಾವಣೆಯಲ್ಲೂ ಕೂಡ ಕರುಣಾಕರ್ ರೆಡ್ಡಿ ಇಲ್ಲಿ ಜಯ ಗಳಿಸಿದರೆ ಎಂ ಪಿ ರವೀಂದ್ರ ಸೋತಿದ್ರು ಈಗ ಎಂಪಿ ರವೀಂದ್ರ ಕೂಡ ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಇದು ಪ್ರಶ್ನೆ ಆಗಿರುವಂತದ್ದು ಎಂಪಿ ಪ್ರಕಾಶ್ ಅವರ ಇಬ್ಬರು ಪುತ್ರಿಯರು ಎಂಪಿ ಲತಾ ಹಾಗೂ ಎಂಪಿ ವೀಣಾ ಅವರೂ ಸೇರಿದಂತೆ ಕಾಂಗ್ರೆಸ್ ನಲ್ಲಿ 13 ಜನ ಆಕಾಂಕ್ಷಿಗಳಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಲ್ಲಿ ಕರುಣಾಕರ ರೆಡ್ಡಿ ಅವರಿಗೆ ವಯಸ್ಸಾಯಿತು ಹಿಂದಿನಂತೆ ಒಂದು ರೀತಿ ಶಕ್ತಿ ಇಲ್ಲ ಹಿಂದಿನಷ್ಟು ಅವರು ಪ್ರಭಾವಿಯೂ ಆಗಿಲ್ಲ ಹಾಗಾಗಿ ಈ ಬಾರಿ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಕೊಡ್ತಾರಾ ಇನ್ನೂ ಕೂಡ ಅನುಮಾನ ಇದೆ ಅಲ್ಲಿ ಕರುಣಾಕರ ರೆಡ್ಡಿ ಅವರು ಸೇರಿದಂತೆ ಮೂರು ಜನ ಆಕಾಂಕ್ಷಿಗಳಿದ್ದಾರೆ ಆ ಮೂರು ಜನದಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೋ ಗೊತ್ತಿಲ್ಲ ಇನ್ನೂ ಅನುಮಾನ ಇದೆ ಹಾಗಂತ ಕರುಣಾಕರ ರೆಡ್ಡಿ ಅವರು ಅವರ ತಮ್ಮ ಜನಾರ್ದನ್ ರೆಡ್ಡಿಯ ಸ್ಥಾಪನೆ ಮಾಡಿರುವಂಥ ಕಲ್ಯಾಣ ಕರ್ನಾಟಕ ಪಕ್ಷಕ್ಕೇನಾದ್ರು ಹೋಗ್ತಾರಾ ಅಂದರೆ ಆ ಸಾಧ್ಯತೆಗಳು ಕೂಡ ಇಲ್ಲ ಯಾಕಂದರೆ ಕರುಣಾಕರ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ನಡುವೆ ಅಂಥ ಉತ್ತಮವಾದಂಥ ಬಾಂಧವ್ಯ ಇಲ್ಲ ಹಾಗಾಗಿ ಅವರಲ್ಲಿ ಹೋಗ್ತಾರೆ ಅನ್ನೋದು ಇನ್ನೂ ಅನುಮಾನ ಹಾಗಿದ್ದು ಎಲ್ಲವೂ ಕೂಡ ಒಂದು ರೀತಿ ಗೊಂದಲವಾಗಿದೆ ಅಭ್ಯರ್ಥಿಗಳು ಯಾರು ಅನ್ನೋದು ಫೈನಲೈಸ್ ಆಗಿಲ್ಲ ಇದರ ಮಧ್ಯೆ ಜೆ ಡಿ ಎಸ್ ಕೂಡ ತನ್ನ ಪ್ರಭಾವ ತೋರಿಸ್ಬೇಕು ಇದೇ ಹರಪನಹಳ್ಳಿ ಕ್ಷೇತ್ರದಲ್ಲಿ ಅಂತ ಮುಂದಾಗಿದೆ ಹಾಗಾಗಿನೇ ಇವತ್ತು ಹರಪನಹಳ್ಳಿ ಕ್ಷೇತ್ರ ನಮ್ಮ ಕಾಲ್ ಮಾಡಿ ವೋಟ್ ಮಾಡಿದ ಪ್ರಮುಖವಾದಂಥ ಕ್ಷೇತ್ರ ಆಗಿದೆ ಬೆಳಗ್ಗೆ 9:30ಕ್ಕೆ ಕಾಲ್ ಶುರುವಾಯಿತು ನೀವು ನೋಡ್ತಾ ಇದ್ದೀರಾ ಒಂದೇ ಸಂಖ್ಯೆಯಿಂದ 28-30 ಫೋನ್ಗಳಿಗೆ ನಾವು ಕನೆಕ್ಟ್ ಮಾಡಿರುವಂಥದ್ದು ನಿರಂತರವಾಗಿ ನೀವು ಯಾವುದೇ ಒಂದು ನಂಬರ್ಗೆ ಕರೆ ಮಾಡ್ತಿದ್ರು ಕೂಡ ಯಾವಾಗಲೂ ನಿಮಗೆ ಅದು ಎಂಗೇಜ್ ಬರೋದಿಲ್ಲ ಒಬ್ಬರು ತಪ್ಪ ಒಬ್ಬರು ಒಂದು ಕಾಲ್ ನಂತರ ಇನ್ನೊಂದು ಕಾಲ್ಗೆ ಒಂದು ನಂತರ ಇನ್ನೊಂದಕ್ಕೆ ಬರ್ತಲೇ ಇರುತ್ತೆ ಬೆಳಗ್ಗೆಯಿಂದ ಒಂದೇ ಒಂದು ಫೋನ್ನ ಕೆಳಗಿಡೋದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಅಷ್ಟೂ ಜನ ಪ್ರತಿನಿಧಿಗಳಿಗೆ ಅಷ್ಟು ನಿರಂತರವಾಗಿ ಕರೆಗಳು ಬರ್ತಾ ಇದೆ ಜನಕ್ಕೆ ಒಂದು ರೀತಿ ಕುತೂಹಲ
ಮೂರು ಜಿಲ್ಲೆಗೆ ಸೇರಿತ್ತು. ಇಷ್ಟು ಅದ್ಭುತವಾದಂಥ ಕ್ಷೇತ್ರ, ಅಭ್ಯರ್ಥಿಗಳ ನಡುವೆ ನೇರ ಹಣಾಹಣಿ ಇರುವಂಥದ್ದು. ಹಾಗಾಗಿ ಯಾರು ಗೆಲ್ಬೋದು, ಬಿ ಜೆ ಪಿನ, ಕಾಂಗ್ರೆಸ್ಸಾ ಅಥವಾ ಜೆ ಡಿ ಎಸ್ಸಾ, ಇದ್ರ ಬಗ್ಗೆ ಕುತೂಹಲ ಇದೆ. 12:30 ಹೊತ್ತಿಗೆ ವರೆಗೂ ಒಂದು ಅವಕಾಶ ಇದೆ. 1 ಗಂಟೆಗೆ ನಾವು ಕೂಡ ಫಲಿತಾಂಶವನ್ನು ಪ್ರಕಟಿಸೋರಿದ್ದೇವೆ. ನೋಡೋಣ ಈ ಬಾರಿ ಹರಪನಹಳ್ಳಿಯ ಗದ್ದುಗೆ ಯಾರಿಗೆ, ಕಾಂಗ್ರೆಸ್ ಬಿ ಜೆ ಪಿಗಾ ಅಥವಾ ಜೆ ಡಿ ಎಸ್ಗಾ ಅನ್ನೋದನ್ನ. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.